ಮೀನ ವಿನಾಯಕ. ಒಂದೂರಲ್ಲಿ ಗೋವಿಂದು ಗೀತಾ ಅಂತ ಇಬ್ರು ಗಂಡ ಹೆಂಡತಿ ಇದ್ರು. ಅವ್ರಿಗೆ ಇಬ್ಬರು ಮಕ್ಕಳು, ಮಗಳ ಹೆಸರು ವಾಣಿ, ಮಗನ ಹೆಸರು ಗಣೇಶ್. ಇಬ್ರು ತುಂಬಾ ಚೂಟಿ. ಗೋವಿಂದು ತುಂಬಾ ಬಡವ ಕುಟುಂಬ. ಇರೋ ಒಂದ್ ಎಕರೆ ಭೂಮಿಯಲ್ಲಿ ಮನೆಗೆ ಬೇಕಾಗಿರುವ ತರಕಾರಿ ಎಲ್ಲ ಅವನು ಅಲ್ಲೇ ಬೆಳೆಸ್ಕೋತಾ ಇದ್ದ. ಬೆಳಗ್ಗೆ ತೋಟಕ್ ಹೋಗಿ ದುಡಿತಿದ್ದ, ಆಮೇಲೆ ಕೂಲಿ ಕೆಲ್ಸಕ್ ಹೋಗ್ತಿದ್ದ. ಇರೋದ್ರಲ್ಲೇ ಹೆಂಡತಿ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದ. ಹೀಗೆ ದಿನ ಕಳಿತಿತ್ತು. ಒಂದಿನ ಗೋವಿಂದು ಕೆಲ್ಸಕ್ ಹೋಗ್ತಾ, ಗೀತಾ ನಾನು ಕೆಲ್ಸಕ್ ಹೋಗ್ತಿದ್ದೇನೆ, ಹೋಗಿ ಟೊಮೆಟೊದ ಫಸಲಿಗೆ ನೀರ್ ಹಾಕ್ಬಿಡು. ಆಯ್ತಾಯ್ತು, ನಾನು ಮಕ್ಕಳು ಹೋಗಿ ಮಾಡ್ತೀವಿ, ನೀವು ಬರೋವಾಗ ರೇಷನ್ ತಗೊಂಬಂದ್ಬಿಡಿ. ಹಾ ಸರಿ ಅಂಗತ್ತೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಗೀತಾ ಇಬ್ಬರು ಮಕ್ಕಳನ್ನ ಕರ್ಕೊಂಡು ತೋಟಕ್ಕೆ ಬಂದ್ಬಿಡ್ತಾಳೆ. ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿರುವಾಗ ರೋಡ್ ಪಕ್ಕದಲ್ಲಿ ಸ್ವಲ್ಪ ಜನ ಏನೋ ಮಂಡಪ ಕಟ್ತಾ ಇರ್ತಾರೆ. ಅದನ್ ನೋಡಿದ ತಕ್ಷಣ ಗಣೇಶ್, ಅಮ್ಮ ಅವ್ರು ಏನ್ ಮಾಡ್ತಾ ಇದ್ದಾರೆ? ಎರಡು ದಿನದಲ್ಲಿ ವಿನಾಯಕ ಚೌತಿ ಬರ್ತಿದೆ ಅಲ್ವಾ ಮಗನೇ, ಅದಕ್ಕೆ ಮಂಟಪ ಕಟ್ತಿದ್ದಾರೆ. ವಿನಾಯಕನ ವಿಗ್ರಹ ಇಟ್ಟು 11 ದಿನ ಪೂಜೆ ಮಾಡ್ತಾರೆ. ಅಮ್ಮ ಗಣೇಶ ಚತುರ್ಥಿ ಇಷ್ಟು ಬೇಗ ಬಂತಾ? ಹೌದಪ್ಪ. ಅಮ್ಮ ಅಮ್ಮ ಏನು? ನಾನ್ ಕೂಡ ಗಣೇಶ ವಿಗ್ರಹ ಇಡ್ತೇನೆ. ನೀನೆಲ್ಲಿ ಇಡ್ತೀಯ ಕಣೋ? ವಿಗ್ರಹನ ತಗೊಳಕ್ಕೆ ತುಂಬಾ ದುಡ್ಡಾಗುತ್ತೆ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ನನ್ನ ಹೆಸರು ಗಣೇಶ್ ಅಂತ ಇಟ್ಟಿದ್ದೀರಾ, ನಾನೇ ಗಣೇಶ ವಿಗ್ರಹ ಇಡ್ಲಿಲ್ಲ ಅಂದ್ರೆ ಹೇಗೆ? ಅಬ್ಬ ತುಂಬಾ ಬುದ್ಧಿ ಕಣು. ಗಣೇಶ್ ಅನ್ನೋ ಹೆಸರಿಟ್ಕೊಂಡಿರೋರೆಲ್ಲ ಹಂಗೆ ಮಾಡ್ತಿದಾರಾ? ಅವರೆಲ್ಲರ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಾನ್ ಇಡ್ತೇನೆ. ಸರಿ ಆಯ್ತು, ಅಪ್ಪ ಬಂದ್ಮೇಲೆ ನೀನ್ ಕೇಳು. ಥ್ಯಾಂಕ್ಸ್ ಅಮ್ಮ. ಅಂಗತ್ ತಂದ್ಕೊಂಡು ಅಲ್ಲಿಂದ ತೋಟಕ್ಕೆ ಬರ್ತಾರೆ. ಗೀತಾ ಟೊಮೆಟೊ ತೋಟಕ್ಕೆ ನೀರ್ ಕಟ್ತಾ ಇರ್ತಾಳೆ. ಅಕ್ಕ ತಂಗಿ ಇಬ್ರು ಅಲ್ಲೇ ಮಣ್ಣಲ್ಲಿ ಕುತ್ಕೊಂಡು ಆಟ ಆಡ್ಕೋತಾ ಇರ್ತಾರೆ. ಲೋ ನೋಡಿ, ನಾನು ಗೊಂಬೆ ಮಾಡ್ತೀನಿ. ಗೊಂಬೆಯ? ಏನ್ ಗೊಂಬೆ ಅಕ್ಕ? ಏನ್ ಗೊಂಬೆ ಅಂದ್ರೆ ನೀನೇ ಹೇಳು, ಏನ್ ಗೊಂಬೆ ಮಾಡೋಣ? ಹಾಗಾದ್ರೆ ಗಣೇಶ ವಿಗ್ರಹ ಮಾಡಿ ಅಕ್ಕ. ಗಣೇಶನ ವಿಗ್ರಹನ ಈಗ್ಲೇ ಮಾಡ್ತೀನಿ. ಹಂಗಂತ ಮಣ್ಣೆಲ್ಲ ತಗೊಂಡು ವಿಗ್ರಹನ ಮಾಡಕ್ ಶುರು ಮಾಡ್ತಾಳೆ. ನೋಡ್ತಿದ್ದಂಗ್ಲೆ ಆ ಮಣ್ಣಲ್ಲಿ ವಿಗ್ರಹ ತುಂಬಾ ಸುಂದರವಾಗಿ ಮಾಡ್ಬಿಡ್ತಾಳೆ. ಎಲ್ಲ ಆದ್ಮೇಲೆ ನೋಡಿದ್ಯಾ ಎಷ್ಟ್ ಚೆನ್ನಾಗ್ ಮಾಡಿದೀನೋ? ಹೌದಕ್ಕ, ತುಂಬಾ ಚೆನ್ನಾಗಿದೆ, ನಿಲ್ಲು ಅಮ್ಮನ್ ತೋರಿಸ್ತಾನೆ. ಅಮ್ಮ ಅಮ್ಮ ಇಲ್ಲಿ ಬನ್ನಿ. ಏನೋ ಏನಾಯ್ತು? ಏನಾಯ್ತಾ ನೋಡಿ, ಅಕ್ಕ ಎಷ್ಟು ಒಳ್ಳೆ ಗಣೇಶ ವಿಗ್ರಹ ಮಾಡಿದಾಳೆ ನೋಡಿ. ಹಂಗತ್ತೇಳಿ ತೋರಿಸ್ತಾನೆ ಅದನ್ ನೋಡಿ. ಹೌದೇ ಅಕ್ಕ ತುಂಬಾ ಚೆನ್ನಾಗ್ ಮಾಡಿದಾಳೆ. ಇನ್ಮೇಲೆ ವಿಗ್ರಹ ತಗೊಳದ್ ಬೇಕಾಗಿಲ್ಲ, ಅಕ್ಕ ಮಾಡಿದ ವಿಗ್ರಹನೇ ಇಟ್ಟು ನಾನ್ ಪೂಜೆ ಮಾಡ್ತೀನಿ. ಆದ್ರೂ ನಿಮ್ ಅಪ್ಪ ಒಪ್ಕೋಬೇಕಲ್ವೋ? 11 ದಿನ ಪೂಜೆ ಮಾಡೋದಂದ್ರೆ ಸುಮ್ನೆ ಅಲ್ಲ ಕಣೋ. ಅಮ್ಮ ಪ್ಲೀಸ್ ಅಮ್ಮ. ಏನಾದ್ರೂ ಪರವಾಗಿಲ್ಲ, ಅಪ್ಪನ್ ಕೇಳ್ಬೇಕು ಕಣೋ. ಸರಿ ಆಯ್ತು, ಬಂದಿದ್ ಕೆಲ್ಸ ಮುಗಿತಲ್ವಾ, ಬಾ ಇಲ್ಲಿಂದ ನಾವು ಮನೆಗೆ ಹೋಗೋಣ ಅಂತ ಮನೆ ಕರ್ಕೊಂಡು ಹೋಗ್ತಾಳೆ. ಸಾಯಂಕಾಲ ಅವರಪ್ಪ ಕೆಲ್ಸ ಮುಗಿಸ್ಕೊಂಡು ರೇಷನ್ ಎಲ್ಲ ತಗೊಂಡು ಮನೆಗ್ ಬರ್ತಾರೆ. ಗೀತಾ ಸಾಮಗ್ರಿ ತಂದಿದ್ದಾನೆ ಒಳಗಿಡು ಅಂಗತ್ತೇಳಿ ಕೈಗೆ ಕವರ್ ಕೊಡ್ತಾನೆ. ಅದನ್ ನೋಡಿ, ಏನ್ರಿ ಇಷ್ಟ್ ಕಡಿಮೆ ಇದೆ? ಕಮ್ಮಿನೇ ತಂದಿದ್ದಾನೆ, ಹಣ ಸಾಕಾಗ್ಲಿಲ್ಲ, ಕೂಲಿ ದುಡ್ಡು ಇನ್ನೊಂದು ವಾರ ಕೊಡ್ತಾರಂತೆ. ಹೌದಾ ರೀ? ಗಣೇಶ ಗಣೇಶನ್ ವಿಗ್ರಹ ಇಡ್ತೀನಿ ಅಂತ ಹೇಳ್ತಿದ್ದಾನೆ. ಬೇಡ ಅಂದ್ರೆ ಪಾಪ ಬೇಜಾರ್ ಮಾಡ್ಕೋತಾನೇನೋ. ಬೇಜಾರಾದ್ರೆ ಏನ್ ಮಾಡೋದು, ನಮ್ಮ ಹತ್ರ ಹಣ ಕೂಡ ಇಲ್ವಲ್ಲ ಅಂತಿದ್ದಂಗ್ಲೆ ಗಣೇಶ್ ಬಂದು, ಅಪ್ಪ ಅಮ್ಮ ನಿಮ್ಗೆ ಹೇಳಿದ್ರ? ಹೇಳಿದ್ರು ಮಗ, ಆದ್ರೆ ಈ ಸಲ ಬೇಡ, ಇನ್ನೊಂದು ವರ್ಷ ಕೂರಿಸುವಂತೆ. ಮೂರ್ತಿ ತಗೊಳ್ಳೋ ಅವಶ್ಯಕತೆ ಕೂಡ ಇಲ್ಲಲ್ಲಪ್ಪ, ಅಕ್ಕ ನೋಡಿ ಎಷ್ಟು ಒಳ್ಳೆ ಮೂರ್ತಿ ಮಾಡಿದಾಳೆ. ಅವನು ಅಕ್ಕ ಮಾಡಿದ ವಿಗ್ರಹ ತಗೊಂಡ್ ಬಂದು ಅವ್ರ ಅಪ್ಪನಿಗೆ ತೋರಿಸ್ತಾನೆ. ಅದನ್ ನೋಡಿ ಆಶ್ಚರ್ಯದಿಂದ, ಇದನ್ನ ಅಕ್ಕ ಮಾಡಿದ್ದ? ಹೌದಪ್ಪ, ತುಂಬಾ ಚೆನ್ನಾಗಿದೆ, ಮೂರ್ತಿ ತುಂಬಾ ಚೆನ್ನಾಗಿದೆ. ಆದ್ರೆ ಕೇವಲ ಮೂರ್ತಿ ಸಾಕಾಗಲ್ವಲ್ವಾ, ಇನ್ನೊಂದ್ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ. ಸಲ ಬೇಡ ಮಗ ಅಂಗತ್ತೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಗಣೇಶ್ ಪಾಪ ವಿಗ್ರಹನ ಅಲ್ಲೇ ಇಟ್ಬಿಟ್ಟು ಸಪ್ಪಗ್ ಮುಖ ಇಟ್ಕೊಂಡು ಆಚೆ ಬರ್ತಾ ಇರ್ತಾನೆ. ಅಲ್ಲೇ ಇದ್ದ ವಾಣಿ ಗೀತಾ ಇಬ್ರು ಗಣೇಶ್ನ ನೋಡಿ ಕಷ್ಟ ಪಡ್ತಿರ್ತಾರೆ. ವಾಣಿ ಆ ವಿಗ್ರಹನ ತಗೊಂಡು ಅವ್ರ ಅಪ್ಪ ಹತ್ರ ಹೋಗಿ, ಅಪ್ಪ ನಾವು ವಿನಾಯಕ ಚೌತಿ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಎಷ್ಟ್ ಖರ್ಚಾಗತ್ತೆ? ತುಂಬಾ ಖರ್ಚಾಗುತ್ತೆ ಮಗಳೇ, ಅಷ್ಟೊಂದ್ ದುಡ್ಡು ನಿನ್ನ ಅಪ್ಪನ ಹತ್ರ ಇಲ್ಲ ಮಗ. ಅಪ್ಪ ಈ ಮಣ್ಣಿನ ವಿಗ್ರಹ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ನಾನು ಮಣ್ಣಿನ ವಿಗ್ರಹ ಮಾಡ್ಕೊಡ್ತೀನಪ್ಪ, ಆ ವಿಗ್ರಹನ ನೀವು ಮಾಡ್ಕೊಂಡ್ ಬನ್ನಿ. ಎಷ್ಟು ಸ್ವಲ್ಪ ದುಡ್ಡು ಬರುತ್ತಲ್ವಾ, ಆಗ ನಾವು ವಿಗ್ರಹನ ಇಟ್ಟು 11 ದಿನ ಚೆನ್ನಾಗಿ ಪೂಜೆ ಮಾಡೋಣ ಅಪ್ಪ. ಹಂಗದ್ದಿದ ತಕ್ಷಣ ಅವ್ರ ಅಪ್ಪನಿಗೆ ಆಶ್ಚರ್ಯ ಆಗ್ಬಿಡುತ್ತೆ.
ಏನು ನೀನು ಮಣ್ಣಿನ ವಿಗ್ರಹ ಮಾಡ್ತೀಯ? ಆಚೆ ಮಾರ್ಕೆಟ್ ಅಲ್ಲಿ ಸಿಗೋ ವಿನಾಯಕನಿಗೆ ಕೆಮಿಕಲ್ಸ್ ಹಾಕ್ತಾರಪ್ಪ, ಅದರಿಂದ ನೀರೆಲ್ಲ ಹಾಳಾಗತ್ತಪ್ಪ. ಮಣ್ಣಿನ ವಿಗ್ರಹದಿಂದ ಏನು ಹಾನಿನೇ ಆಗಲ್ಲ ಅಪ್ಪ, ಅದರಿಂದ ಈ ಮಾತೆ ಹೇಳಿ ನಾವು ಮಾರ್ಬೋದು. ಪ್ರಕೃತಿ ಮೇಲೆ ಇಷ್ಟ ಇರೋರು ಎಲ್ಲಾರು ಮಣ್ಣಿನ ವಿಗ್ರಹನ ತಗೋತಾರೆ. ನಮ್ಗೋಸ್ಕರ ದುಡ್ಡು ಸಂಪಾದನೆ ಮಾಡೋದ್ ಮಾತ್ರ ಅಲ್ಲಪ್ಪ, ಪರಿಸರನ ಕಾಪಾಡ್ದವ್ರು ಸಹ ಆಗ್ತೀವಿ ಹಂಗಂತ ಅಪ್ಪನ್ಗೆ ವಿವರಿಸಿ ಹೇಳ್ತಾಳೆ. ಅದನ್ ಕೇಳಿದ ತಕ್ಷಣ ಅವರಪ್ಪ ಎಲ್ಲ ಒಪ್ಕೊಂಡು ಮಣ್ಣಿನ ವಿಗ್ರಹ ಮಾಡೋದಕ್ಕೆ ಒಪ್ಕೋತಾನೆ. ಮಾರನೇ ದಿನ ಬೆಳಗ್ಗೆ 4 ಜನ ಸೇರಿ ತೋಟದ ಹತ್ರ ಹೋಗ್ತಾರೆ. ತೋಟದ ಹತ್ರ ಮಣ್ಣೆಲ್ಲ ತಗೊಂಡು ವಿನಾಯಕನ ಮಾಡೋದ್ ಶುರು ಮಾಡ್ತಾರೆ. 3 ಜನ ಸಹ ವಾಣಿಗೆ ಸಹಾಯ ಮಾಡ್ತಾರೆ. ಸಾಯಂಕಾಲವರೆಗೂ ಜಾಸ್ತಿ ವಿಗ್ರಹ ತಯಾರು ಮಾಡ್ತಾರೆ. ಬೆಳಗ್ಗಾಗಿದ ತಕ್ಷಣ ಆ ವಿಗ್ರಹ ಎಲ್ಲ ಒಂದು ಗಾಡಿಯಲ್ಲಿ ಇಟ್ಕೊಂಡು ಊರಲ್ಲಿ ಮಾರೋದಕ್ ಹೋಗ್ತಾರೆ. ಪ್ರಕೃತಿನ ಕಾಪಾಡೋ ವಿನಾಯಕನ ವಿಗ್ರಹ ಮಣ್ಣಲ್ಲಿ ಮಾಡಿರೋದು, ಪ್ರಕೃತಿಗೆ ಏನು ಹಾನಿ ಮಾಡೋದಿಲ್ಲ, ಅದು ನಿಮ್ಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತ ಹೇಳಿದ್ರು. ಅಮ್ಮ ವಾಣಿ, ನಿನ್ನ ಸಂಕಲ್ಪ ತುಂಬಾ ಒಳ್ಳೇದಿತ್ತು, ಹಾಗೆ ಎಲ್ಲಾ ವಿಗ್ರಹ ಕೂಡ ವ್ಯಾಪಾರ ಆಯ್ತು. ತಗೊಳಮ್ಮ ಈ ಹಣ, ಈಗ ನಾವು ಕೂಡ ಮಣ್ಣಿನ ಗಣೇಶ ಇಟ್ಟೆ ಪೂಜೆ ಮಾಡೋಣ. ಅದಕ್ಕೆ ವಾಣಿ ಅವ್ರ ಅಪ್ಪನ್ಗೆ ಥ್ಯಾಂಕ್ಸ್ ಹೇಳಿ ಆ ದುಡ್ಡು ತಗೊಂಡು ಅವ್ರ ತಮ್ಮ ಹತ್ರ ಹೋಗಿ, ಗಣೇಶ್ ತಗೊಳು, ನೀನು ವಿನಾಯಕನ ವಿಗ್ರಹ ಇಟ್ಟು ಪೂಜೆ ಮಾಡ್ಬೇಕಂತ ಆಸೆ ಪಟ್ಟೆ ಅಲ್ವಾ, ಇದೆಲ್ಲ ನಿನ್ಗೋಸ್ಕರನೇ ಹಂಗಂತ ದುಡ್ಡು ಕೊಡ್ತಾಳೆ. ಆ ದುಡ್ಡನ್ನ ಗಣೇಶ್ ತಗೊಂಡು ಅವ್ರ ಅಪ್ಪ ಹತ್ರ ಬಂದು, ಅಪ್ಪ ಗಣೇಶನ ಪೂಜೆಗೆಲ್ಲ ಮಾಡ್ತಾರೆ ಹೇಳ್ಕೊಡಿ, ಹಾಗೂ ಈ ಹಣದಿಂದ ಎಲ್ಲಾ ಸಾಮಗ್ರಿಗಳನ್ನ ತನ್ನಿ ಹಂಗಂತೇಳಿ ಆ ದುಡ್ಡೆಲ್ಲ ಅಪ್ಪನ ಕೈ ಕೊಡ್ತಾನೆ. ಅದಕ್ಕೆ ಅವರಪ್ಪ ಸಂತೋಷದಿಂದ, ಸರಿ ಈ ಬಾರಿ ನಮ್ಮ ಮನೇಲಿ ಕೂಡ ವಿನಾಯಕ ಚತುರ್ಥಿಯನ್ನು ಬಹಳ ಗ್ರ್ಯಾಂಡ್ ಆಗಿ ಮಾಡೋಣ ಸರಿನಾ ಹಂಗಂತಂದ್ರು. ಎಲ್ಲರೂ ಸಂತೋಷ ಪಡ್ತಾರೆ. ಹಂಗೆ ವಾಣಿ ತಮ್ಮನ್ಗೋಸ್ಕರ ಮಣ್ಣಿನ ಗಣಪತಿನ ಮಾಡ್ಕೊಡೋದ್ ಮಾತ್ರ ಅಲ್ಲ, ಅವನ್ಗೋಸ್ಕರ ಮಣ್ಣಿನ ಗಣಪತಿ ಮಾರಿ ಪೂಜೆ ಮಾಡಂಗ್ ಮಾಡ್ತಾಳೆ. ಫ್ರೆಂಡ್ಸ್, ನೀವು